ಒನ್ ಕ್ವೆಶನ್. ಈಗ ಮ್ಯಾಕ್ಸ್ ಅಲ್ಲಿ ನಾವು ನೋಡಿದ್ವಿ ಮ್ಯಾಕ್ಸಿಮಮ್ ಮಾಸ್ ಅಂತ, ನಿಮ್ಮ ಅಭಿಮಾನಿಗಳು ಮಾಸ್ ಆಗಿ ಕ್ಲಾಸ್ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಂದೆರಡು ಉದಾಹರಣೆ ನಾನು ಹೇಳ್ಬಿಡ್ತೀನಿ. ಅಲ್ಲೆಲ್ಲೋ ಒಬ್ಬ ಅಭಿಮಾನಿ ಉತ್ತರ ಕರ್ನಾಟಕದಲ್ಲಿ ನೀರಿಲ್ಲ ಕುಡಿಯೋಕೆ ಅಂದಾಗ ಸ್ವಂತ ಖರ್ಚಲ್ಲಿ ನಿಮ್ಮ ಹೆಸರಲ್ಲಿ ಬೋರ್ವೆಲ್ ತೆಗೆಸಿರೋದಾಗಿರ್ಬೋದು, ಕನ್ನಡ ಶಾಲೆಗಳನ್ನ ದತ್ತು ತಗೊಳ್ತಾ ಇರೋದಾಗಿರ್ಬೋದು, ಅಥವಾ ಇಡೀ ಇಂಡಿಯಾದಲ್ಲಿ ಜ್ಯೋತಿರ್ಲಿಂಗಗಳಿಗೆ ಒಬ್ಬ ಅಭಿಮಾನಿ ಸೈಕಲ್ ಮೂಲಕ ವಿಸಿಟ್ ಮಾಡಿ ನಿಮ್ಮ ಹೆಸರಿನಲ್ಲಿ ಒಂದು ಟ್ರಾವೆಲ್ ಮಾಡ್ತಾ ಇರೋದಾಗಿರ್ಬೋದು. ಈ ತರದ ಎಷ್ಟೋ ಕೆಲಸಗಳು ನಾನು ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟ್ ಇದೆ ಸರ್. ಹಾಗೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಹುಟ್ಟುಹಬ್ಬ ಬಂತು ಅಂದ್ರೆ, ನಿಮ್ಗೆ ಯಾವುದೋ ಸಿನಿಮಾ ಅಪ್ಡೇಟ್ ಬಂತು ಅಂದ್ರೆ, ಅವರು ಟ್ರೆಂಡ್ ಮಾಡುವಂತ ರೀತಿಯ ಕಂಟೆಂಟ್ ಅನ್ನ ಅದೆಲ್ಲದ್ರ ಬಗ್ಗೆ. ಮತ್ತೆ ಇವತ್ತು ಪ್ರತಿ ಜಿಲ್ಲೆಯಿಂದ ಫ್ಯಾನ್ಸ್ ಅಸೋಸಿಯೇಷನ್ ಅವರೆಲ್ಲರೂ ಬಂದಿದ್ದಾರೆ. ಅವರೆಲ್ಲರೂ ಏನು ಹೇಳ್ತೀರಿ? ಅವರೆಲ್ಲ ಒಳ್ಳೆ ಕೆಲಸ ನನ್ನಿಂದ ಮಾಡ್ತಾ ಇದಾರೆ ಅಂದ್ರೆ ತಪ್ಪಾಗುತ್ತೆ ಮೇಡಮ್. ಅದಷ್ಟು ಅವರ ತಂದೆ ತಾಯಿಗೆ ಸಲ್ಲುತ್ತೆ, ಅವರ ಊರಿಗೆ ಸಲ್ಲುತ್ತೆ, ಅವರ ಸಹೋದರರಿಗೆ ಸಲ್ಲುತ್ತೆ, ಅವರ ಮಿತ್ರರಿಗೆ ಸಲ್ಲುತ್ತೆ, ಅವರು ಇರುವಂತ ಅವರ ಸರೌಂಡಿಂಗ್ ಅಟ್ಮಾಸ್ಫಿಯರಿಗೆ ಸಲ್ಲುತ್ತೆ. ನಾವು ಬೆಳಿತೀವಿ ಅನ್ನೋ ದೊಡ್ಡದಲ್ಲ ಮೇಡಮ್, ನಾವು ಯಾವ ವಾತಾವರಣದಲ್ಲಿ ಬೆಳಿತೀವಿ, ಯಾವ ವಾತಾವರಣದಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅವರು ಒಳ್ಳೆ ಕೆಲಸ ಮಾಡ್ತಾ ಇರೋದು ನಾನೇನೋ ಹೇಳಿದೆ ಅಂತಲ್ಲ, ನನ್ನ ಫ್ಯಾನ್ಸ್ ಅಲ್ಲಿ ಒಳ್ಳೆತನ ಇದೆ ಮೇಡಮ್. ಅದಕ್ಕೆ ನಾವಿಷ್ಟು ಒಳ್ಳೆಯವರು ಅದನ್ನ ಡೌಟ್ ಇದೆ ಮೇಡಮ್. ಖಂಡಿತ ಡೌಟ್ ಇಲ್ಲ. ಹಂಗೆ ಒಂದು ಕೊನೆಯ ಪ್ರಶ್ನೆ ನಾನು ಹೇಳ್ತಾ ಇದ್ದೆ, ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ ಅನ್ನುವಂತ ಒಂದು ಆ ಬೈಲೈನ್ ಇಟ್ಕೊಂಡಿದೆ, ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಅದು ಬರ್ದಿರೋರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಏಜ್ ಇಸ್ ಜಸ್ಟ್ ಎ ನಂಬರ್ ಅಂತ ಹೇಳಿದೆ. ಈಗಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ, ನನ್ನ ಕೈಯಲ್ಲಿ ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ ನಿಮಗೋಸ್ಕರ ಕೆಲಸ ಮಾಡ್ತಾನೆ ಇರ್ತೀನಿ ಅಂತ. ಇಡೀ ಸಿನಿಮಾ ಅಪ್ಡೇಟ್ಗಳ ಬಗ್ಗೆ ನಮಗೊಂದು ಅಪ್ಡೇಟ್ ಸಿಕ್ಕಿದೆ ಆ ಕುರಿತು, ಯಾವಾಗ 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 ಅಂತ ತುಂಬ ಕ್ರೇಜಿಯಾಗಿ ಕಾಯ್ತಾ ಇದ್ದಾರೆ. ನಿಮ್ಮಿಂದ ಏನಾದರೂ ಒಂಚೂರು, ನಂಗೆ ಗೊತ್ತು ನಾನು ಬಯಸ್ಕೋಬೋದು ಈ ಪ್ರಶ್ನೆ ಕೇಳಿದ್ದಕ್ಕೆ, ಇಷ್ಟು ಕೊಟ್ಟ ಮೇಲೂ ಇನ್ನೇನು ಅಪ್ಡೇಟು ಅಂತ ಹೇಳ್ಬಿಟ್ಟು, ಆದರೂ ಅವ್ರಿಗೋಸ್ಕರ ನಾನು ಕೇಳ್ತಾ ಇದ್ದೀನಿ. ತಾಳಿದವನು ಬಾಳಿಯಾನು. ಸಿನಿಮಾ ಮಾಡೋದಷ್ಟೇ ಮೇಡಮ್ ನನ್ನ ಕೆಲಸ, ದಯವಿಟ್ಟು ಲೇಟ್ ಆಗಿದ್ದಕ್ಕೆ ಕ್ಷಮೆ ಇರಲಿ. ಯಾವುದು ಅಹಂ ಮೇಲೆ ನಾನು ಸಿನಿಮಾ ಬಿಡುಗಡೆ ಮಾಡ್ತಲ್ಲ ಅನ್ಕೊಂಬಿಡಿ ಸರ್. ಎಷ್ಟೋ ಜನ ಆದರೆ ಇನ್ವಾಲ್ವ್ ಆಗಿರ್ತಾರೆ, ತಡ ಆಗುತ್ತೆ. ಸಿನಿಮಾ ಬರೋ ಟೈಮಲ್ಲಿ ಬರುತ್ತೆ, ಅಲ್ಲಿವರೆಗೂ ಕನ್ನಡ ಚಿತ್ರ ಮಂದಿರಗಳಲ್ಲಿ ನಮ್ಮ ಬೇರೆ ಎಲ್ಲ ಕನ್ನಡ ಸಿನಿಮಾಗಳು ಬರ್ತಾ ಇರ್ತವೆ. ಎಲ್ಲದಕ್ಕೂ ಪ್ರೋತ್ಸಾಹ ಇರಲಿ, ಎಲ್ಲರೂ ಬೆಳಿಲಿ, ಎಲ್ಲರೂ ಬೆಳಿಲಿ. ನನ್ನ ಸಿನಿಮಾಗಳು ಬರ್ತದೆ ಮೇಡಮ್, ಬರಲ್ಲ ಅಂತಲ್ಲ, ಸ್ವಲ್ಪ ಲೇಟ್ ಆಗ್ತಾ ಇದೆ. ಲೇಟ್ ಆದರೂ ಯಾವುದರಲ್ಲೂ ಕಾಂಪ್ರಮೈಸ್ ಆಗದೆ ಆ ಲುಕ್ಕು, ಅದು ಹಿಂದ್ಗಡೆ ದೇವಿ ತ್ರಿಶೂಲ ಮೇಡಮ್. ಲೇಟ್ ಆಗಿದ್ದಕ್ಕೂ ಕಾಂಪ್ರಮೈಸ್ಗೂ ಡಿಫ್ರೆನ್ಸ್ ಇದೆ. ಲೈಫಲ್ಲಿ ಯಾರೂ ಕಾಂಪ್ರಮೈಸ್ ಆಗಬೇಡಿ, ಕಾಂಪ್ರಮೈಸ್ ಏನಕ್ಕೆ? ಸಿ, ನಾನು ಹೇಳಿದಾಗೆ ಕಾಂಪ್ರಮೈಸ್ ಬೇರೆ, ಹ್ಯುಮ್ಯಾನಿಟಿ ಬೇರೆ, ಸಪೋರ್ಟ್ ಬೇರೆ, ಪ್ರೀತಿ ಬೇರೆ, ಅದೆಲ್ಲ ತಗ್ಗಿ ಬಗ್ಗೀವಿ. ಕಾಂಪ್ರಮೈಸ್ ಆಗಬೇಡಿ, ಪ್ರೀತಿ ಕೊಡೋದ್ರಲ್ಲೂ ಕಾಂಪ್ರಮೈಸ್ ಆಗಬೇಡಿ, ಒಳ್ಳೆತನಕ್ಕೂ ಕಾಂಪ್ರಮೈಸ್ ಆಗಬೇಡಿ, ಒಳ್ಳೆತನ ತೋರಿಸೋದ್ರಲ್ಲಿ ಕಾಂಪ್ರಮೈಸ್ ಆಗಬೇಡಿ, ಯಾವುದಕ್ಕೂ ಆಗಬೇಡಿ. ಕಾಂಪ್ರಮೈಸ್ ಏನಕ್ಕೆ ಆಗಬೇಕು? ಕಾಂಪ್ರಮೈಸ್ ಇಸ್ ನಾಟ್ ಅ ಫೇಲಿಯರ್, ರೈಟ್? ಇಟ್ಸ್ ಅ ಸಪೋರ್ಟ್. ಸಪೋರ್ಟ್ ಇಸ್ ನಾಟ್ ಎ ಕಾಂಪ್ರಮೈಸ್. ಇಲ್ಲಿ ಸಿನಿಮಾ ಚೆನ್ನಾಗಿ ಬರಬೇಕು ಅಂದಾಗ ಒಂದಿಷ್ಟು ಅಡಚಣೆಗಳು ಇರ್ತವೆ, ಅದಾಗ್ತಾ ಇರ್ತವೆ ಬಿಡಿ, ಅದೆಲ್ಲ ಬರೋ ಟೈಮಲ್ಲಿ ಬರ್ತಾ ಇರ್ತವೆ. ಸೂಪರ್ ಸರ್, ಮತ್ತೊಂದು ಸಲ ಹುಟ್ಟುಹಬ್ಬದ ಶುಭಾಶಯಗಳು. ಹೀಗೆ ಆರೋಗ್ಯವಾಗಿರಿ, ನಗ್ನಾಗ್ತಾ ಇರಿ, ಚೆನ್ನಾಗಿರಿ. ನಿಮ್ಮನ್ನು ನೋಡಿ ನಾವು ಕಲಿಯೋದು ತುಂಬ ಇದೆ. ಒಂದು ಕೇಕ್ ಕಟ್ಟಿಂಗ್ ಸೆಕ್ಷನ್ ಇದೆ, ಅದಾದ ತಕ್ಷಣ ಫ್ಯಾನ್ಸ್ಗೆ. ಒಂದ್ ನಿಮಿಷ, ಮ್ಯೂಸಿಕ್ ಡೌನ್. ಅಲ್ಲ, ನೀವು ಹುಟ್ಟುಹಬ್ಬಕ್ಕಂತ ಬಂದ್ರೆ ಯಾರು ನನಗೆ ಬರ್ತ್ಡೇ ಸಾಂಗ್ ಹಾಡ್ಲಿಲ್ಲ.